ನಿಮಗೆ ಬೆಂಗಳೂರಲ್ಲಿ ಒಂದು ಸೈಟ್ ಬೇಕಾ? ಬೆಂಗಳೂರಲ್ಲಿ ಮನೆ ಕಟ್ಟಲೇಬೇಕಂತ ಅಟ ಇದ್ರೆ ಈ ಅಡ್ರೆಸ್ನ ಭೇಟಿ ಮಾಡಿ. ಆರೆಂಜ್ ಮೀಡಿಯಾದ ಉದ್ದೇಶ ಎಲ್ರಿಗೂ ತಮ್ಮ ಸ್ವಂತ ಮನೆ ಇರಲೇಬೇಕು. ಹಂಗೆ ಯೂನಿಕ್ ಲ್ಯಾಂಡ್ ಡೆವಲಪರ್ಸ್ ಜೊತೆ ಕೈ ಜೋಡಿಸಿ ಕಡಿಮೆ ಬಜೆಟ್ನಲ್ಲಿ ಅತಿ ನಂಬಿಕೆ ಉಳ್ಳ ಕಂಪನಿ ಅಂದರೆ ಯೂನಿಕ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ಇವರು ಸತತ 25 ವರ್ಷದಿಂದ ಗ್ರಾಮ ಪಂಚಾಯತಿ ಅಪ್ರೂವ್ಡ್ ಲೇಔಟ್ಸ್ನ ಮಾಡಿ ಜನರಿಗೆ ಹತ್ರ ಆಗಿದ್ದಾರೆ. ಪ್ರೆಸೆಂಟು ಇವ್ರ ಲೇಔಟ್ ಎಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಿಂದ 5 ಕಿಲೋಮೀಟರ್ ಹತ್ರದಲ್ಲಿ ಎರಪನಹಳ್ಳಿ ವಿಲೇಜ್ನಲ್ಲಿ, ಅದು ವಿಧಾನಸೌಧ ಲೇಔಟ್ ಪಕ್ಕದಲ್ಲೇ ಇದೆ. ಈ ಸೈಟ್ನ ವಿಸಿಟ್ ಮಾಡಬೇಕಂದ್ರೆ ಇಲ್ಲ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಈ ಮೊಬೈಲ್ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ 9738666949. December 11, 1941 ನಾರ್ತ್ ಮಲೇಷ್ಯಾ ಸಿಮ್ಮೇಸಿ ಬಾರ್ಡರ್ನಲ್ಲಿ ಜಪಾನ್ ಟ್ರೂಪ್ಸು ಮತ್ತು ಬ್ರಿಟಿಷ್ ಟ್ರೂಪ್ಸ್ನ ಮಧ್ಯೆ ಫೇಸ್ ಟು ಫೇಸ್ ಫೈಟ್ ಆಗುತ್ತೆ. ಆ್ಯಕ್ಚುಲಿ ಆ ಟೈಮ್ನಲ್ಲಿ ವರ್ಲ್ಡ್ ವಾರ್ 2 ನಡೀತಾ ಇರುತ್ತೆ. ಜಪಾನ್ ಫೋರ್ಸ್ನ ನೋಡಿ ಬ್ರಿಟಿಷ್ ಫೋರ್ಸು ಭಯ ಬಿದ್ದು ಎದ್ನೋ ಬಿದ್ನೋ ಅಂತ ಓಡೋಕ್ ಶುರು ಮಾಡ್ತಾರೆ. ಆಕ್ಚುಲಿ ಜಪಾನ್ ಫೋರ್ಸ್ನ ಟ್ಯಾಂಕರ್ಗಳನ್ನ ನೋಡಿ ಭಯ ಬೀಳ್ತಾರೆ ಬ್ರಿಟಿಷ್ ಟ್ರೂಪ್ಸು. ಇನ್ನೂ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಆರ್ಮಿನಲ್ಲಿರೋ ಸೋಲ್ಜರ್ಸ್ನ ಗ್ರೂಪ್ ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. ಈ ತರ ಡಿವೈಡ್ ಮಾಡೋ ಒಂದೊಂದು ಗ್ರೂಪ್ನು ರಿಜ್ಮೆಂಟ್ ಅಂತ ಕರೀತಾರೆ. ಇಲ್ಲಿ ಸಿಮ್ಮೇಸಿ ಬಾರ್ಡರ್ನಲ್ಲಿ ಜಪಾನ್ ಫೋರ್ಸ್ಗೆ ಭಯ ಬಿದ್ದು ಓಡ್ತಾ ಇರೋ ಫೋರ್ಸ್ ಯಾವುದಂದ್ರೆ ಪಂಜಾಬ್ ರಿಜ್ಮೆಂಟ್ 1/40. ಈ ಹೆಸರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ರಿಜ್ಮೆಂಟ್ನಲ್ಲಿರೋರು ಎಲ್ಲರೂ ಇಂಡಿಯನ್ಸ್ ಅಂತ. ಆ ಜಾಗದಿಂದ ತಪ್ಪಿಸ್ಕೊಂಡು ಪಕ್ಕದಲ್ಲಿರೋ ಕಾಡಿಗೆ ಜಂಪ್ ಆಗ್ತಾರೆ. ನೆಕ್ಸ್ಟ್ 3 ಡೇಸು ಕಾಡ್ನಲ್ಲೇ ಟ್ರಾವೆಲ್. ಆ ಕರಾಳ 3 ರಾತ್ರಿನೂ ಭಯಂಕರ ಟ್ರಾವೆಲ್ ಆಗಿರುತ್ತೆ. ಪಂಜಾಬ್ ರಿಜ್ಮೆಂಟ್ಗೆ ಊಟ ಇಲ್ಲ, ನಿದ್ದೆ ಇಲ್ಲ, ಎಲ್ಲಿ ನೋಡಿದ್ರು ಕಲ್ಲು ಮಣ್ಣು, ಕುಡಿಯೋಕೆ ನೀರಿರಲ್ಲ. ಹೆಂಗೋ ಕಷ್ಟ ಬಿದ್ದು December 14 ಅಂದರೆ 3 ದಿನ ಕಳೆದು ಯಾವುದೋ ಒಂದು ಗ್ರಾಮಕ್ಕೆ ಬಂದು ಸೇರ್ಕೊಂತಾರೆ. ಆ ರಿಜ್ಮೆಂಟ್ಗೆ ಕ್ಯಾಪ್ಟನ್ನು ಮೋಹನ್ ಸಿಂಗ್. ಮೋಹನ್ ಸಿಂಗು ಅವ್ರ ಟೀಮ್ನ ಮೇನ್ ಮೆಂಬರ್ಸ್ನ ಮಾತ್ರ ಕರ್ಕೊಂಡು ಅಲ್ಲೇ ಇದ್ದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಏನಕ್ಕೆ? ಬ್ರಿಟಿಷ್ ಅಧಿಕಾರಿ ಹತ್ರ ಮಾತಾಡೋಕ್ಕೆ. ಆದರೆ ಬ್ರಿಟಿಷ್ ಅಧಿಕಾರಿ ಕಡೆಯಿಂದ ರಿಪ್ಲೈ ಬರುತ್ತೆ, ನೀವಿರೋ ಜಾಗದಿಂದ 50 ಕಿಲೋಮೀಟರ್ ತಳ್ಳಿ ಜಪಾನ್ ಟ್ರೂಪ್ಸು ನಿಮಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಕಾಯ್ತಾ ಇದೆ ಅಂತ ಎಚ್ಚರಿಕೆ ಅಂತಾರೆ ಬ್ರಿಟಿಷ್ ಅಧಿಕಾರಿ. ಇದನ್ನ ಕೇಳಿದ ಮೋಹನ್ ಸಿಂಗು ಅವ್ರ ಟೀಮ್ ಮೆಂಬರ್ಸ್ ಹತ್ರ ಬಂದು ಡಿಸ್ಕಷನ್ ಮಾಡ್ತಾರೆ, ಆಮೇಲೆ ನಿರ್ಧಾರ ಮಾಡ್ತಾರೆ. ಅಗೈನ್ ಮೋಹನ್ ಸಿಂಗು ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ಈ ಸರ್ತಿ ಕಮ್ಯುನಿಕೇಟ್ ಮಾಡೋದು ಬ್ರಿಟಿಷ್ ಅಧಿಕಾರಿನಲ್ಲ, ಫಾರ್ ಎ ಚೇಂಜ್ ಜಾಪನೀಸ್ ಅಧಿಕಾರಿನ. ಮೋಹನ್ ಸಿಂಗ್ ಹೇಳ್ತಾರೆ, ನಾವೆಲ್ಲ ಸರೆಂಡರ್ ಆಗ್ತೀವಿ ಅಂತ. ಜಾಪನೀಸಿಂದ ರಿಪ್ಲೈ ಬರುತ್ತೆ ಮೋಹನ್ ಸಿಂಗ್ಗೆ, ನೀವಿರೋ ಜಾಗದಿಂದ 12 ಕಿಲೋಮೀಟರ್ ದೂರದಲ್ಲಿ ಆಲಸಟ್ಟರ್ ಅನ್ನೋ ನಗರ ಇದೆ, ನಾಳೆ ಅಂದರೆ December 15 ಆಲಸಟ್ಟರ್ಗೆ ಬನ್ನಿ, ನಾವು ನಿಮ್ಮನ್ನು ಕೈದಿಗಳಾಗಿ ಸ್ವೀಕಾರ ಮಾಡ್ತೀವಿ. ಪಂಜಾಬ್ ರಿಜ್ಮೆಂಟು ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರನೇ ಆಲಸಟ್ಟರ್ಗೆ ಹೋಗ್ತಾರೆ. ಆಲಸಟ್ಟರ್ ಅನ್ನೋ ಜಾಗದಲ್ಲಿ ಜಾಪನೀಸ್ ಆರ್ಮಿ ಬರೋಕ್ಕೆ ಮುಂಚೆ ಒಂದು ಜೀಪ್ ಬರುತ್ತೆ. ಆ ಜೀಪ್ನಲ್ಲಿ ಒಬ್ಬ ಇಂಡಿಯನ್ನು ಕುತ್ಕೊಂಡಿರ್ತಾನೆ. ಅದು ಅಲ್ದಿರ ಜೀಪ್ನ ಮುಂದೆ ಕಾಂಗ್ರೆಸ್ ಬಾವುಟ ಇರುತ್ತೆ. ಆ ಜೀಪ್ನಲ್ಲಿ ಬಂದಿದ್ದು ಪ್ರೀತಮ್ ಸಿಂಗ್ ಅನ್ನೋ ವ್ಯಕ್ತಿ. ಅವ್ರ ಹಿಂದೆನೆ ಸ್ವಲ್ಪ ಜಾಪನೀಸ್ ಆರ್ಮಿನೂ ಬರುತ್ತೆ. ಮೋಹನ್ ಸಿಂಗ್ನ ಬಿಟ್ಟು ಮಿಕ್ಕಿದ ಎಲ್ಲ ಪಂಜಾಬ್ ರಿಜ್ಮೆಂಟ್ ಫೋರ್ಸ್ನು ಸೈಡ್ಗೆ ಕರ್ಕೊಂಡು ಹೋಗ್ತಾರೆ. ಜಾಪನೀಸ್ ಆರ್ಮಿ ಅಲ್ಲಿ ಪ್ರೈವೇಟ್ ಆಗಿ ಮಾತುಕತೆಗೆ ಕುತ್ಕೊಂಡಿರೋದು ಪ್ರೀತಮ್ ಸಿಂಗ್ ಅಂಡ್ ಮೋಹನ್ ಸಿಂಗ್. ಪ್ರೀತಮ್ ಸಿಂಗ್ ಹೇಳ್ತಾರೆ, ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ, ನಿಮ್ಮನ್ನ ನಾವು ಕೈದಿಗಳಂತನೂ ಡಿಕ್ಲೇರ್ ಮಾಡಲ್ಲ, ಇಲ್ಲ ಸ್ಲೇವ್ ಅಂತನೂ ಟ್ರೀಟ್ ಮಾಡಲ್ಲ ಅಂತ ಹೇಳಿ ಇಂಡಿಯನ್ಸು ನಮ್ಮ ಪರಮ ಆಪ್ತ ಮಿತ್ರರೇ ಆಲಸಟ್ಟರ್ನಲ್ಲಿರೋ ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಅದು ಯಾವ ಆಫೀಸ್ ಅಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಆಫೀಸ್. ಅವತ್ತು ರಾತ್ರಿ ಭಯಂಕರ ಡಿಸ್ಕಷನ್ ನಡೆದು ಅಲ್ಲಿ ಸ್ಟೋರಿಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಜಪಾನು ಬ್ರಿಟಿಷ್ ಕಂಟ್ರೋಲ್ನಲ್ಲಿರೋ ಸೌತ್ ಈಸ್ಟ್ ಕಾಲೋನೀಸ್ಗೆಲ್ಲ ಹೆಲ್ಪ್ ಮಾಡೋಕ್ಕೆ ತಯಾರಾಗಿದೆ. ಇದು ನಮಗೆ ಸಿಕ್ಕಿರೋ ಒಳ್ಳೆ ಚಾನ್ಸು. ಮಲೇಷ್ಯಾ, ಬರ್ಮಾ, ಇಂಡಿಯಾ ಇವರೆಲ್ಲರಿಗೂ ಇಂಡಿಪೆಂಡೆನ್ಸ್ ಅಂದರೆ ಸ್ವತಂತ್ರ ಬೇಕಂದರೆ ಜಾಪನೀಸ್ಗೆ ಸಹಾಯ ಬೇಕೇ ಬೇಕು. ನಿಮಗೆ ಗೊತ್ತಲ್ಲ, ಮಲೇಷ್ಯಾದಲ್ಲಿ ಜಾಪನೀಸ್ ಮುಂದೆ ಇದೆ. ಜಾಪನೀಸ್ ಮಾತ್ರ ಇಲ್ಲ ಅಂದರೆ ನಮಗೆ ಸ್ವತಂತ್ರ ಸಿಗೋದು ಭಾರಿ ಕಷ್ಟ. ಸ್ವತಂತ್ರನ ಗಾಂಧಿ ನಿಜವಾಗಿ ಭಾರತಕ್ಕೆ ಈಸ್ಕೊಡ್ತಾರಾ? ನೀವು ನಂಬ್ತೀರಾ? ಎಲ್ಲಿ ನೋಡಿದ್ರು ಮಕ್ಕಳನ್ನ ಕೂರಿಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರೇಯರ್ ಮೂಲಕ ಯುದ್ಧ ಗೆದ್ದಿರೋ ಹಿಸ್ಟ್ರಿ ಇದೆಯಾ? ಈ ರೀತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರೀತಮ್ ಸಿಂಗು ಎದುರುಗಡೆ ಕೂತಿರೋ ಮೋಹನ್ ಸಿಂಗ್ಗೆ. ಅಗೈನು ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ. ಪ್ರೀತಮ್ ಸಿಂಗ್ ಹೇಳ್ತಾರೆ, ಗಾಂಧಿ ಮಾಡೋ ಪ್ರಾರ್ಥನೆ, ಸತ್ಯಾಗ್ರಹ, ಹೋರಾಟ ಇದ್ಯಾವುದು ಪ್ರಯೋಜನಕ್ಕೆ ಬರಲ್ಲ. ಯುದ್ಧ ಮಾಡಬೇಕಂದ್ರೆ ನಮ್ಮಲ್ಲಿ ನಮ್ಮದೇ ಆದ ಸೈನಿಕರು ಬೇಕು. ಆ ಸೈನ್ಯನ ಕ್ರಿಯೇಟ್ ಮಾಡಬೇಕಂದ್ರೆ ಗಾಂಧಿ ತತ್ವ ಬಿಡಬೇಕು. ಆಗ ಕ್ಲಿಯರ್ ಆಗಿ ಮೋಹನ್ ಸಿಂಗ್ಗೆ ಅರ್ಥ ಆಗುತ್ತೆ ಪ್ರೀತಮ್ ಸಿಂಗ್ದು ವಾದ ಏನಂತ. ಕೊನೆಗೆ ಮೋಹನ್ ಸಿಂಗು ಮತ್ತು ಪ್ರೀತಮ್ ಸಿಂಗು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆಗ ಮೋಹನ್ ಸಿಂಗ್ನ ಐಡಿಯಾ ಏನಂದರೆ, ಜಾಪನೀಸ್ನವರು ಈಸಿಯಾಗಿ ಮಲೇಷ್ಯಾನ ಕಾನ್ಕ್ವರ್ ಮಾಡ್ಬೋದು, ಬ್ರಿಟಿಷರ್ನ ಓಡಿಸ್ಬೋದು, ಆದರೆ ಇಂಡಿಯನ್ಸ್ನ ಹಿಡಿಯೋದು ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ, ಅವ್ರ ಹತ್ರ ಅಷ್ಟು ಫೋರ್ಸು ಇಲ್ಲ.
ಅವ್ರಿಗೆ ಅಷ್ಟು ಫೋರ್ಸ್ ಬೇಕಂದ್ರೆ ನಮ್ಮನ್ನ ಅಟ್ಯಾಕ್ ಮಾಡಿದಾಗ ನಾವು ಬದಲಿಗೆ ಅಟ್ಯಾಕ್ ಮಾಡೋದು ಬಿಟ್ಟು ಅವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಫ್ಯೂಚರ್ ಅಲ್ಲಿ ಬ್ರಿಟಿಷರನ್ನ ಓಡಿಸಕ್ಕೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿ ಡಿಸೆಂಬರ್ ನಲ್ಲಿ ಒಂದು ಸೈನ್ಯ ಸೃಷ್ಟಿ ಮಾಡೋಕೆ ರೆಡಿ ಆಗ್ತಾರೆ ಮೋಹನ್ ಸಿಂಗ್. ಆ ಸೈನ್ಯದ ಹೆಸರೇ ಇವಾಗ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಡ್ ಯಾರಂದ್ರೆ ಪ್ರೀತಮ್ ಸಿಂಗ್, ಹಂಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಲೀಡ್ ಯಾರಂದ್ರೆ ಮೋಹನ್ ಸಿಂಗ್. ಒಬ್ಬರಿಗೊಬ್ಬರು ಸ್ನೇಹ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಬ್ರಿಟಿಷರ್ನ ಇಂಡಿಯಾ ಬಿಟ್ಟು ಓಡಿಸೋಕೆ ಇದೇ ಸಿಂಪಲ್ ಪ್ಲಾನ್. ಇವಾಗ ಮೋಹನ್ ಸಿಂಗ್ ಕೆಲಸ ಏನಂದ್ರೆ ಪ್ಯಾಟ್ರಿಯಾಟಿಕ್ ಎಜುಕೇಶನ್, ಅಂದ್ರೆ ಐ ಎನ್ ಎಲ್ ನಲ್ಲಿ ಇರೋರು ಪ್ಲಸ್ ಇನ್ಮೇಲೆ ಐ ಎನ್ ಎನ್ ಅಲ್ಲಿ ಸೇರೋರು ಪ್ಯಾಟ್ರಿಯಾಟಿಕ್ ಎಜುಕೇಶನ್ ಕೊಡೋದು. ಇಲ್ಲಿ ಆರ್ಮಿನಲ್ಲಿ ಇರೋರು ಮುಕ್ಕಾಲು ಜನ ಇದಕ್ಕೆ ಮುಂಚೆ ಬ್ರಿಟಿಷ್ ಕೆಳಗೆ ಕೆಲಸ ಮಾಡಿದವರೇ. ನಾವೆಲ್ಲ ಯಾಕೆ ಐ ಎನ್ ಎಗೆ ಸೇರ್ಬೇಕು, ಬ್ರಿಟಿಷ್ ದಬ್ಬಾಳಿಕೆಗೆ ನಾವು ಹೆಂಗೆ ಎದುರಿಸ್ಬೇಕು, ಇದರಿಂದ ನಮ್ಮ ದೇಶಕ್ಕೆ ಏನು ಲಾಭ, ನಮಗೆ ಸ್ವಾತಂತ್ರ್ಯ ಬಂದರೆ ಏನು ಲಾಭ, ಅದರಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತ ಇದ್ರ ಬಗ್ಗೆ ಎಜುಕೇಶನ್ ಕೊಡೋದು ಮೋಹನ್ ಸಿಂಗ್ ಕೆಲಸ. ಅದೇ ಸಮಯದಲ್ಲಿ ಜಾಪನೀಸ್ ಆರ್ಮಿ ಸಿಂಗಾಪುರ್ನ ಕ್ಯಾಪ್ಚರ್ ಮಾಡುತ್ತೆ. ಅಲ್ಲಿ ಸಿಂಗಾಪುರ್ನಲ್ಲಿ 60,000 ಇಂಡಿಯನ್ ಸೈನಿಕರು ಮೋಹನ್ ಸಿಂಗ್ ಕಂಟ್ರೋಲ್ಗೆ ಬರುತ್ತೆ. ಮೋಹನ್ ಸಿಂಗು ಏನ್ ಮಾಡೋಣ ಅಂತ ಪ್ಲಾನ್, ಒಂದ್ ನಿಮಿಷ ಪ್ಲಾನ್. ಆಕ್ಚುಲಿ ನಾನು ಇವಾಗ ಬಂದು ಸುಭಾಷ್ ಚಂದ್ರ ಬೋಸ್ ಹಿಸ್ಟ್ರಿ ತಾನೇ ಹೇಳ್ತಾ ಇದ್ದೀನಿ, ಅವ್ರ ಹಿಸ್ಟ್ರಿ ಬಗ್ಗೆ ತಾನೇ ಈ ಸೀರೀಸು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರೇ ಇದುವರೆಗೂ ಬಂದಿಲ್ವೇ? ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗು ಮತ್ತು ಐ ಎನ್ ಎ ಪೊಲಿಟಿಕ್ ಡಿಸಿಷನ್ ತಗೊಳಕ್ಕೆ ಒಬ್ರು ಇದ್ರು. ಪೊಲಿಟಿಕ್ ಡಿಸಿಷನ್ ಅಂದ್ರೆ ಸಾಧಾರಣ ಕೆಲಸ ಅಲ್ಲ. ಸಪೋಸ್ ಜಾಪನೀಸ್ ಆರ್ಮಿ ಇಂಡಿಯಾದಲ್ಲಿ ಯುದ್ಧ ಮಾಡಿ ಬ್ರಿಟಿಷರ್ನ ಓಡಿಸಿದ್ರೆ ಅವಾಗ ಇಂಡಿಯಾ ಯಾರಿಗೆ ಸ್ವಂತ, ಜಾಪನೀಸ್ಗೆ ಸ್ವಂತನಾ ಇಲ್ಲ ಇಂಡಿಯಾಗೆ ಸ್ವಂತನಾ? ಜಾಪನೀಸು ಬ್ರಿಟಿಷರ್ ವಿರುದ್ಧ ಮಾತ್ರ ಹೋರಾಟಕ್ಕೆ ತಯಾರಿಲ್ಲ, ಜಾಪನೀಸ್ ನಡೆಸೋ ಹೋರಾಟದಲ್ಲಿ ಐ ಎನ್ ಎ ಪಾರ್ಟಿಸಿಪೇಟ್ ಮಾಡ್ಬೇಕಾ ಮಾಡಬಾರ್ದ, ಮಾಡಿದ್ರೆ ಏನ್ ಲಾಭ, ಮಾಡಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮ್ಯಾನೇಜ್ಮೆಂಟ್, ಡಿಕ್ಟೇಟರ್ಶಿಪ್, ಇದನ್ನೆಲ್ಲ ನೋಡಕ್ಕೆ ಒಬ್ಬ ಇಂಪಾರ್ಟೆಂಟ್ ಆರ್ಮಿ ಆಫೀಸರ್ ಬೇಕು. ಆ ವ್ಯಕ್ತಿ ಒನ್ ಅಂಡ್ ಓನ್ಲಿ